ಓಕೆ ಸ್ನೇಹಿತರೆ ನಾನು ನಿಮ್ಮ ಹಳ್ಳಿಯದ ನಾನೀಗ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ನೋಡಿ ಚೀನಾದವರು ಜನಸಂಖ್ಯೆಯಲ್ಲಿ ನಮಗಿಂತ ತುಂಬಾ ಜಾಸ್ತಿ ಇದ್ದಾರೆ ಹಾಗೆ ಅವರ ಆಹಾರ ಪದ್ಧತಿ ಆಹಾರ ತಯಾರಿಕೆ ಕೂಡ ನಮಗಿಂತ ನೂರು ಪಟ್ಟು ಜಾಸ್ತಿ ಅಂತಲೇ ಹೇಳ್ಬೋದು ಅವರು ತಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ತಯಾರಿಸ್ಕೊಂಡು ಉಳಿದಿದ್ದನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ ಆ ರಫ್ತಲ್ಲೂ ಸಹ ಅವರು ಎಲ್ಲ ದೇಶಗಳಿಂತ ತುಂಬ ಮುಂದಿದ್ದಾರೆ ತುಂಬ ವಿವಿಧ ಆಗಲಿ ವಿವಿಧ ರೇಷ್ಮೆ ಆಗಲಿ ಆದರೆ ಎಲ್ಲ ಇದರಲ್ಲೂ ಅವರು ನಂಬರ್ ಒನ್ ಅದು ಯಾಕೆ ಅಂತ ಇಲ್ಲೊಬ್ಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನನ್ನ ಭಾಷೆಯಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಇದು ನೋಡಿ ಇದು ಪೂಜೆನಂತ ಪ ಒಂದು ಜಾಗ ಚೀನಾದಲ್ಲಿ ಇದು ಸಮುದ್ರದ ಒಂದು ತೀರ ಈ ಸಮುದ್ರದ ತೀರದಲ್ಲಿ ನೀವು ಈ ಥರ ಒಂದು ಗೆರೆ 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 ಆಕಾರಗಳನ್ನ ನೋಡ್ತಾ ಹೋಗ್ಬೋದು ಅದು ಏನು ಅಂದರೆ ನೋಡಿ ಅವನ ತೋರಿಸ್ತಾ ಹೋಗಿದ್ದಾನೆ ಈ ಥರ ಗೆರೆ ಗೆರೆಗಳಿದೆ ಅದ್ರ ಮಧ್ಯ ಮಧ್ಯೆ ಇಲ್ಲೊಂದು ಪಾಯಿಂಟ್ ವೈಟ್ ವೈಟ್ ಪಾಯಿಂಟ್ ಅಂದರೆ ಬಿಳಿ ಬಿಳಿ ಪ್ಯಾಚಸ್ ಕಾಣ್ತಾ ಹೋಗುತ್ತೆ ಅದು ಏನು ಅಂದರೆ ಅದು ಇದು ಒಂದು ಕೊಳ ಅವ್ರು ಏನು ಮಾಡಿದ್ದಾರೆ ಅಂದರೆ ಸಮುದ್ರದಲ್ಲೇ ಒಂದು ರೀತಿಯ ಕೊಳದ ರೀತಿಯಲ್ಲಿ ಮಾಡಿಬಿಟ್ಟು ಅಲ್ಲಿಗೆ ಮೀನುಗಳನ್ನೆಲ್ಲ ಮೀನು ಆ ಥರ ಈ ಥರ ಜಲಾಚರಗಳನ್ನ ಅವರು ಸಾಕಿಸ್ತಾ ಇದ್ದಾರೆ ಸಮುದ್ರ ಜಲಚರಗಳು ನಮ್ಮ ದೇಶದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸಮುದ್ರ ಜಲಚರ ಜಲಚರಗಳು ಬೇಕು ಅಂದರೆ ಎಷ್ಟೋ ದೂರ ಹೋಗಿಬಿಟ್ಟು ಮೀನುಗಳನ್ನೆಲ್ಲ ಹಿಡ್ಕೊಂಬಂದ್ಬಿಟ್ಟು ಅದನ್ನು ನಾವು ಇದಕ್ಕೆ ತಂದು ನಮ್ಮ ಮ ದಡಕ್ಕೆ ತಂದುಬಿಟ್ಟು ಅದನ್ನು ಕ್ಲೀನ್ ಮಾಡಿ ಆಮೇಲೆ ಅದನ್ನು ರಫ್ತು ಮಾಡ್ತೀವಿ ಆದರೆ ಚೀನಾದಲ್ಲಿ ಹಾಗಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸಮುದ್ರ ಎಲ್ಲಿದೆಯಲ್ಲ ಅದನ್ನು ಹತ್ತಿರದ ಪ್ರದೇಶದಲ್ಲಿ ಉಬ್ಬು ತಗ್ಗುಬ್ಬರ ಎಲ್ಲಿಲ್ಲಿಲ್ಲಿ ಕಮ್ಮಿ ಇರುತ್ತಲ್ಲ ಅಲ್ಲೆಲ್ಲ ಈ ಥರ ಪಾಯಿಂಟ್ಸ್ಗಳ ಥರ ಮಾಡಿಬಿಟ್ಟು ಅಲ್ಲಿ ಅವ್ರನ್ನ ಮೀನುಗಳ್ನ ಸಾಕಿಸ್ತಾಯ ಸಾಕ್ತಾಯಿದ್ದಾರೆ ತೇಲುವ ಒಂಥರ ಮೆನೆಗಳ ಥರ ಅಲ್ಲಿ ಮೀನುಗಳ್ನ ಸಾಕ್ತಾಯಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಅವರು ಮೀನುಗಳಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಉತ್ಪಾದಿಸ್ಬಿಟ್ಟು ಅದಕ್ಕಿಂತ ಹೆಚ್ಚನ್ನೇ ಉತ್ಪಾದಿಸ್ತಿದ್ದಾರೆ ಉತ್ ಹೆಚ್ಚಾದ ಉತ್ಪಾದನೆ ಅವರು ರಫ್ತು ಮಾಡ್ತಾಯಿದ್ದಾರೆ ನೆಕ್ಸ್ಟು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಏನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲೆಲ್ಲ ಕ್ಲೀನಾಗೆ ತೋರಿಸಿದ್ದಾರೆ ಎಲ್ಲ ಸಮುದ್ರ ತೀರದಲ್ಲೂ ಅವರು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ನಾವು ಆದರೆ ಇದನ್ನು ಇಲ್ಲ ಇದನ್ನು ಪದ್ಧತಿಯ ನಮ್ಮ ಮೀನುಗಾರಿಕರು ಮಾಡ್ಕೊಂಡ್ರೆ ಒಂದು ಅದ್ಭುತವಾದ ಟೆಕ್ನಾಲಜಿ ಇದನ್ನು ಯೂಸ್ ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಮೀನು ನಾವು ತಯಾರಿಸ್ಬಿಟ್ಟು ಉತ್ಪಾದಿಸ್ಬಿಟ್ಟು ನಾವು ರಫ್ತು ಸಹ ಮಾಡ್ಬೋದು ಇದೊಂದು ಅದ್ಭುತ ಟೆಕ್ನಾಲಜಿ ಹಾಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಮ್ಮ ದೇಶದಲ್ಲೂ ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು ಯಾಕೆಂದರೆ ನಮ್ಮದಲ್ಲೂ ನಮ್ಮಲ್ಲೂ ಸಮುದ್ರ ತೀರ ತುಂಬಾ ದೊಡ್ಡದಾಗಿದೆ ಇದರಲ್ಲಿ ಯಾರ ಆಸಕ್ತಿ ಇದ್ದ ಮೀನುಗಾರರು ಇದರಲ್ಲಿ ನೋಡಿಬಿಟ್ಟು ಟ್ರೈ ಮಾಡ್ಕೊಬೋದು ಉಪಯೋಗಿಸ್ಕೋಬೋದು ನೆಕ್ಸ್ಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನೋಡಿ ಅವ್ರಿಗೆ ವಿವಿಧ ವಿವಿಧ ಫಿಶ್ಗಳ ಆಹಾರನೂ ತೋರ್ತಿದ್ದಾರೆ ಅವ್ರದ್ದು ಮೇನ್ ಫಿಶ್ಶೇ ಅವ್ರದ್ದು ಕೋಸ್ಟಲ್ ಫುಷ್ ತುಂಬ ಜನನೇ ತುಂಬ್ತಾರೆ ಅಂದರೆ ಸಮುದ್ರದ ಮೀನುಗಳು ಜಲಸೆಗಳನ್ನ ತುಂಬಾ ತಿಂತಾರೆ ಚೀನಾದಲ್ಲಿ ಅಂದರೆ ಮಾಂಸಾಹಾರಿಗಳೇ ಹೆಚ್ಚು ಹಾಗೆ ನೋಡಿದರೆ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಇದು ಸಮುದ್ರ ಆಯಿತು ಈಗ ನದಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ಲಿ ಪ್ಲೇನ್ ಸರ್ಫೇಸ್ ಅಂದರೆ ನಮ್ಮದು ಕಾವೇರಿ ನದಿ ತೀರ ಇರ್ಬೋದು ತುಂಗಭದ್ರಾ ನದಿ ತೀರ ಇರ್ಬೋದು ಕೃಷ್ಣಾ ನದಿ ತೀರ ಇರ್ಬೋದು ಅಲ್ಲಿ ಅದೇ ರೀತಿ ಯಂಗ್ತೇ ರಿವರ್ ಅಂತ ಇದೆ ತಯ್ಯೂರು ರಿವರ್ ಅಂತಿದೆ ಇಂಟ್ಯಾಂಗ್ ರಿವರ್ ಅಂತ ಇದೆ ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಆ ರಿವರಲ್ಲಿ ಸೇಮ್ ಸಮುದ್ರದಲ್ಲಿ ಹೇಗೆ ಮಾಡಿದಾರಲ್ಲ ಅದೇ ಥರ ಸಣ್ಣ ಸಣ್ಣ ಕೊಣೆಗಳನ್ನು ಮಾಡಿಬಿಟ್ಟು ಅಲ್ಲಿ ಸಿಹಿ ನೀರಿನ ಜನಚೆಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಅವ್ರು ಏನು ಮಾಡ್ತಾರೆ ಅಂದರೆ ಆ ಕೊಳಗಳ ಪಕ್ಕದಲ್ಲಿ ರೇಷ್ಮೆ ಗಿಡಗಳನ್ನ ಹಾಕ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ರೇಷ್ಮೆ ಗಿಡನೂ ಸಿಗುತ್ತೆ ನೀರಿಗೆ ನೀರು ಸಿಗುತ್ತೆ ಆ ಜಲಚರಗಳಿಗೂ ಸಿಗುತ್ತೆ ರೇಷ್ಮೆ ಎಲೆನೂ ಒಳ್ಳೆಯ ರೀತಿಯ ರೇಷ್ಮೆಗೆ ರೇಷ್ಮೆ ಹುಳುಗಳಿಗೆ ರೇಷ್ಮೆ ಒಳ್ಳೆಯ ಎಲೆಗಳು ಸಿಗುತ್ತೆ ಆ ಹುಳುಗಳಿಂದ ಬರುವಂತಹ ಕಚರಗಳನ್ನು ನಾವು ಮೀನುಗಳಿಗೆ ಹಾಕ್ಬಿಟ್ಟು ಮೀನಿಂದ ಬ ಮೀನನ್ನು ದೊಡ್ಡದಾಗೆ ಮಾ ಮಾಡೋವಂಥ ಇದಾಗುತ್ತೆ ಇದರಲ್ಲಿ ಮೂರು ಅಂದರೆ ಮೀನುಗಳು ಮೀನಿಂದನೂ ಲಾಭ ಸಿಗುತ್ತೆ ನಮಗೆ ರೇಷ್ಮೆಯಿಂದನೂ ಲಾಭ ಸಿಗುತ್ತೆ ಇದೊಂದು ಉತ್ತಮವಾದ ಪದ್ಧತಿ ನಮ್ಮ ರೈತರನ್ನ ಇದನ್ನು ಅಳವಡಿಸ್ಕೋಬೇಕು ಯಾರ್ಯಾರು ನದಿ ಪಕ್ಕದಲ್ಲಿದ್ದೀರೋ ಅದನ್ನೆಲ್ಲ ಸ್ವಲ್ಪ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಮಾಡಿ ಇದನ್ನು ಅಳವಡಿಸ್ಕೊಂಡ್ರೆ ನೀವು ಎರಡು ರೀತಿಯಾಗಿ ಲಾಭದಾಯಕವಾಗಿ ನಿಮ್ಮ ಹುದ್ದೆ ನೀವು ಮಾಡ್ತಾ ಇರೋದನ್ನು ಪರಿಗಣಿಸ್ಬೋದು ಒಂದು ಮೀನನ್ನು ಸಾಕ್ಬೋದು ಎರಡನೇದು ರೇಷ್ಮೆನ ಸಾಕ್ಬೋದು ನೋಡಿ ಇದೊಂದು ಮೇನ್ ಹುದ್ದೆ ಅಲ್ಲ ಆ ಪ್ರಾ ಆ ಜಾಗದಲ್ಲಿರೋ ಜನಗಳಿಗೆ ಇದರಲ್ಲಿ ಕ್ಲೀನಾಗೆ ತೋರಿಸಿದ್ದಾನೆ ನೋಡಿ ಪಿಕ್ಚರ್ ಇಮೇಜಲ್ಲಿ ಇದೆಲ್ಲ ರೇಷ್ಮೆ ಗಿಡಗಳು ಇದೆಲ್ಲ ಸಣ್ಣ ಸಣ್ಣ ಕೊಳಗಳು ಇದರ ಕೊಳಗಳ ಮಧ್ಯೆ ಅವರು ಮೀನುಗಳನ್ನ ಸಾಕಿದ್ದಾರೆ ನಮ್ಮ ಥರ ಅಲ್ಲ ನಮ್ಮಲ್ಲಿ ಏನು ಅಂದರೆ ಅಲ್ಲೆಲ್ಲ ಕೆರೆಗಳಲ್ಲಿ ಮೀನು ಸಾಕ್ಬಿಟ್ಟು ಬಿಟ್ಟಿರ್ತಾರೆ ಆಮೇಲೆ ರೇಷ್ಮೆನ ಸಪ್ರೇಟಾಗಿ ಉತ್ಪಾದಿಸ್ತಾರೆ ಮತ್ತು ನಿಮ್ಮ ಪಾಂಡಲ್ಲಿ ನಿಮಗೆ ಮೀನುಗಳಿಗೆ ಗಾಳಿನೂ ಅವಶ್ಯಕತೆ ಇರುತ್ತೆ ಅದ್ರ ಬದಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ನೋಡಿ ಮಧ್ಯದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲೆಲ್ಲ ಇಲ್ಲಿ 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 ಸೋಲಾರ್ ಪ್ಯಾನೆಲ್ ಹಾಕ್ಸ್ಬಿಟ್ಟು ಗಾಳಿಗಳ್ನ ಮೇಲೆ ಕೆಳಗೆ ಮಾಡ್ತಾಯಿದ್ದಾರೆ ನೀವು ಬಾತುಕೋಳಿನ ಸಹ ಅದ್ರ ಬದಲಿ ಬಾತುಕೋಳಿನೂ ನೀವು ಸಹ ಇಲ್ಲಿ ಸಾಕ್ಬೋದು ಅದ್ರ ಅವಶ್ಯಕತೆ ಇಲ್ಲ ಅಂದರೆ ಅದರಿಂದ ಮೂರು ಮೂರು ರೀತಿಯಾಗಿ ಉಪಯೋಗನ ಪಡೆಯಬೋದು ಬಾತುಕೋಳಿನೂ ಇರುತ್ತೆ ಮೀನುಗಳು ಇರುತ್ತೆ ಅದೇ ರೀತಿ ರೇಷ್ಮೆಯೂ ಬೆಳಿಬೋದು ಇದೊಂದು ಉತ್ತಮವಾದ ಪದ್ಧತಿ ನಾವು ಅಳಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ತುಂಬಾ ಉಪಯೋಗ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರ ಮುಂದಿನ ಹೇಳ್ತಾ ಹೋಗ್ತೀನಿ ನಿಮಗೆ ಇದ್ರ ಜೊತೆಗೆ ಅವರು ಇದೇ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಅದ್ರಗಿಂತ ಮುಂಚೆ ಹೇಳೋದೇನು ಅಂದರೆ ಈಗ ಮಲ್ಬೆರಿ ಫಿಶ್ ಪೌಂಡ್ ಅಂತ ಹೇಳಿದರು ಇವೆಲ್ಲ ಫಿಶ್ ಪೌಂಡ್ಗಳೇ ಅವರಿಗೆಲ್ಲ ಹೇಳಿರೋದು ಮುಂದೆ ಏನು ಹೇಳ್ತಿದ್ದಾರೆ ಅಂದರೆ ಮೀನು ಸಾಕಲು ಬದಲಿ ಅಲ್ಲಿ ಲೋಟಸ್ ರೂಟ್ಸ್ ಅಂದರೆ ಕಮಲದ ರೂಟ್ ಕಮಲದ ಬೇರುಗಳಿಗೆ ತುಂಬಾ ಬೇಡಿಕೆ ಅಂತೆ ಚೀನಾದಲ್ಲಿ ಅದ್ರ ಬದಲಿ ನಮ್ಮ ದೇಶದಲ್ಲಿ ಕ ಇತರ ಯಾವುದಾದ್ರೂ ಗಿಡಗಳನ್ನ ನೀವು ಆ ಕೊಳದಲ್ಲಿ ಬೆಳೆಸ್ಕೋಬೋದು ಇದು ಒಂದು ಮೇಯ್ನ್ ಫುಡ್ ಚೀನಾದಲ್ಲಿ ಇವರು ರಫ್ತು ಸಹ ಮಾಡ್ತಾರಂತೆ ಇದನ್ನು ತುಂಬ ನೆಕ್ಸ್ಟು ಇದೇ ಪದ್ಧತಿನ ಉಳಿಸ್ಕೊಂಡು ಅಳವಡಿಸ್ಕೊಂಡು ಅವರು ನದಿ ತೀರದಲ್ಲಿ ಈ ರೀತಿ ಹೂಗಳನ್ನ ಬೆಳೆದಿದ್ದಾರೆ ಕೊಳಗಳೆಲ್ಲ ಮಾಡ್ಕೊತ ಹೂಗಳನ್ನು ಬೆಳೆದಿದ್ದಾರೆ ನೋಡಿ ಸ್ನೇಹಿತರೆ ನಾವು ನೋಡ್ತಾ ಇರ್ಬೋದು ಎಲ್ಲ ಒಂದೊಂದು ಕಡೆ ಒಂದೊಂದು ಥರ ಅವರು ಪದ್ಧತಿನ ಉಳಿಸ್ಕೊಂಡಿದ್ದಾರೆ ಒಂದು ಕಡೆ ಸಮುದ್ರದಲ್ಲಿ ಮೀನು ಬೆಳೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಸಮುದ್ರದಲ್ಲಿ ನದಿಯಲ್ಲಿ ಮೀನು ಮತ್ತು ರೇಷ್ಮೆನ ಬೆಳೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಅದೇ ನದಿಯಲ್ಲಿ ಹೂ ಬೆಳೆಸ್ತಾ ಇದ್ದಾರೆ ಹೂವಿನ ಜೊತೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಜೇನನ್ನು ಸಾಕಣೆ ಮಾಡ್ತಿದ್ದಾರೆ ಇದ್ರಲ್ಲಿ ನೋಡಿ ಜೇನ ಜೇನು ಪ್ರೊಡಕ್ಷನ್ ಆಫ್ ನ್ಯಾಚುರಲ್ ಧ್ವನಿ ಅಂದರೆ ಸ್ವಾಭಾವಿಕವಾಗಿ ನಾವು ಏನೇನು ಜೇನನ್ನು ತಯಾರಿಸ್ತೀವಲ್ಲ ಅದು ಚೀನಾದಲ್ಲಿ ನೋಡಿ ಇಷ್ಟು ಟನ್ ಇದೆ ಅದೇ ನಮ್ಮ ಭಾರತದಲ್ಲಿ ನೋಡಿ ಬರೀ ಅರವತ್ತ್ನಾಲ್ಕು ಸಾವಿರ ಇದೆ ಅರವತ್ನಾಲ್ಕು ಸಾವಿರ ಟನ್ ಅದೇ ಚೀನಾದಲ್ಲಿದೆ ಐದು ಲಕ್ಷದ ನಲವತ್ತ್ಮೂರು ಸಾವಿರ ಟನ್ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ ಚೀನಾದ ಆ ವ್ಯವಸಾಯ ಭೂಮಿ ನಮ್ಮ ಭಾರತಕ್ಕಿಂತನೇ ಕಡಿಮೆನೇ ಇದೆ ಆದರೆ ಅವರು ಬೆಳೆಯುವಂಥ ಬೆಳೆಗಳು ಪದಾರ್ಥಗಳು ನಮಗಿಂತ ನೂರು ಪಟ್ಟು ಅಧಿಕ ಇಲ್ಲೇ ನೋಡಿದಿರಲ್ಲ ರೇಷ್ಮೆ ತಯಾರಿಕೆಯಲ್ಲೂ ಸಹ ಅವರು ಎಷ್ಟು ಮುಂದುವರೆದಿದ್ದಾರೆ ಅಂತ ನೀವು ನಮ್ಮ ರೈತರು ಈ ಪದ್ಧತಿನ ಅಳವಡಿಸ್ಕೊಂಡು ರೇ ಹೂವು ಬೆಳೀತಾ ಇದ್ರೆ ಹೂವು ಗೊತ್ತೆ ಜೇನು ಸಾಕ್ಬೋದು ಇದರಿಂದ ನಮ್ಮ ಗಿಡಗಳಿಗೂ ಒಳ್ಳೆಯದಾಗುತ್ತೆ ನಿಮಗೂ ಹೆಚ್ಚಿನ ಆದಾಯ ಬರುತ್ತೆ ಜೇನು ಸಾಕಡೆಯಿಂದ ಒಂಥರ ಮಿಶ್ರ ಪದ್ಧತಿ ಅಂತ ಹೇಳ್ಬೋದು ಮಿಶ್ರ ಬೇಸಾಯ ಪದ್ಧತಿ ಅಂತ ನೀವು ಹೇಳ್ಕೊಬೋದು ಹೂವನ್ನು ಯಾರು ಬೆಳೀತಾ ಇದ್ದರೆ ಈ ಪದ್ಧತಿಯನ್ನು ಅಳಿಸ್ಕೊ ಅಳವಡಿಸ್ಕೊಬೋದು ಹೂವನ್ನು ಬೆಳೀತಾ ಅದರ ಜೊತೆಗೆ ನೀವು ಜೇನನ್ನು ಸಾಕಾಣೆಯನ್ನು ಮಾಡ್ಕೋಬೋದು ನಿಮಗೆ ಇದೆಲ್ಲ ಉಪಯೋಗ ಆಗ್ಬೋದು ಅಂತ ನಾನು ತಿಳ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ ಅದೇ ರೀತಿ ಅವರು ಹನಿ ಇದು ಏಡಿ ಇದು ಸ್ಪೆಷಲ್ ಏಡಿ ಅಂತೆ ಅದನ್ನು ಸಹ ಅವರು ಬೆಳೀತಾ ಇದ್ದಾರೆ ನದಿ ಇದರಲ್ಲಿ ಮತ್ತು ಸಮುದ್ರದಲ್ಲಿ ಇದೇ ಪದ್ಧತಿನ ಯೂಸ್ಕೊಂಡು ಈಗ ಮತ್ತೆ ಇನ್ನೊಂದು ಇಮೇಜ್ ಅವನು ಹಾಕಿದ್ದಾನೆ ನೋಡಿ ಇದು ತುಂಬ ನೋಡಿ ನಿಮ್ಗೊಳ್ಳೆ ತಗಡೆ ತಗಡು ಶೀಟ್ ಥರ ಕಾಣ್ತಾ ಹೋಗುತ್ತೆ ಇನ್ನೂ ಝೂಮ್ ಮಾಡಿದರೆ ಮತ್ತೆ ಇದೇ ಥರ ತಗಡು ತಗಡು ಶೀಟ್ ಕಾಣ್ತಾ ಹೋಗುತ್ತೆ ಮತ್ತೆ ಝೂಮ್ ಮಾಡಿದರೆ ಈ ಥರ ಕಾಣ್ತಾ ಹೋಗುತ್ತೆ ಇನ್ನೂ ಹೀಗೋದ್ರೆ ಒಳಗಡೆ ಈ ಥರ ಕಾಣುತ್ತೆ ಇದು ಗೊತ್ತಿರ್ಬೋದಲ್ಲ ನಿಮಗೆ ಹಸಿರು ಮನೆ ಅಂತ ಹೇಳ್ತೀವಿ ಈ ಹಸಿರು ಮನೆನ ಅವರು ತುಂಬ ಚೆನ್ನಾಗಿ ಉಪಯೋಗಿಸ್ಕೊತ ಇದ್ದಾರೆ ಇದರಿಂದ ಅವರು ನಾವು ಏನು ಬೆಳಿತೀವಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಈ ಗ್ರೀನ್ ಹೌಸ್ ಅಂದರೆ ಹಸಿರು ಮನೆಯಲ್ಲಿ ನಾವು ಏನು ಉತ್ಪಾದನೆ ಮಾಡ್ತೀವಲ್ಲ ಅದ್ರಿಗಿಂತ ನಾವು ಏಳು ಪಟ್ಟುನ ಹೆಚ್ಚು ಉತ್ಪಾದನೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅದರಲ್ಲಿ ಏನಂತಂದರೆ ಇನ್ ದ ಗ್ರೀನ್ ಹೌಸ್ ಯು ಕೆನ್ ಗ್ರೋ ಆಲ್ ಕೈಂಡ್ಸ್ ಆಫ್ ಡಿಫ್ರೆಂಟ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಸೆವೆಲ್ ಟೆನ್ಸ್ ಪರ್ ಇಯರ್ ಅಂದರೆ ಈ ಪದ್ಧತಿಯಿಂದ ನಾವು ವಿವಿಧ ಬೆಳೆಗಳನ್ನು ವರ್ಷ ಇಡೀ ಬೆಳಿಬೋದು ಅನ್ನು ಫಾರ್ ಎಕ್ಸಾಂಪಲ್ ಯು ನೀಡ್ ಎಟ್ಲೀಸ್ಟ್ ಫಿಫ್ಟಿ ಟೂ ಡೇಸ್ ಟು ಲೆಕ್ಚುರ್ ಫ್ರಮ್ ಸೀಡ್ಸ್ ಅಂಟಿಲ್ ಯು ಹ್ಯಾಕ್ ಆ್ಯಂಡ್ ಹಾರ್ವರ್ಸ್ ಗ್ರೀಮ್ಸ್ ಅಂದರೆ ನಾವು ಐವತ್ತೆರಡು ದಿನದಲ್ಲಿ ಯಾವ್ದಾರು ಒಂದು ಅಂದರೆ ಸೊಪ್ಪು ತಗೊಳ್ಳಿ ಅದನ್ನ ಐವತ್ತೆರಡು ದಿನ ತೊಗೊಳುತ್ತೆ ಅಂದರೆ ಅದನ್ನು ನಾವು ಏಳು ವರ್ಷದಲ್ಲಿ ಏಳು ಸಲ ಆ ಬೆಳೆನ ಬೆಳೀಬೋದು ಅಂತ ನೀವು ಹೊರಗಡೆ ಬೆಳೆದ್ಕಿಂತ ಒಳಗಡೆ ಬೆಳೆದ್ರೆ ಇದು ತುಂಬಾ ಸಹಾಯ ಅಂತ ಹೇಳ್ತಿದ್ದಾರೆ ಇದು ಇದ್ರ ಜೊತೆಗೆ ಅವರು ಏನು ಮಾಡಿದ್ದಾರೆ ಅಂದರೆ ಹಸಿರು ಮನೆಗಳ ಪದ್ಧತಿಗಳನ್ನ ಅಲ್ಲದೆ ಅಲ್ಲೆಲ್ಲ ಹೇಗೆ ಮಾಡಿದ್ದಾರೆ ಅಂದರೆ ಐ ಟಿ ಐ ಒ ಟಿ ಅನ್ನೋ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಬಿಟ್ಟು ನೀವು ಮನೆಯಿಂದನೇ ಕೂತ್ಕೊಂಡು ನಿಮ್ಮದು ನಮ್ಮ ಹಸಿರು ಮನೆಯಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ ಎಷ್ಟು ಬೆಳಕು ಬೇಕು ಎಷ್ಟು ನೀರು ಬೇಕು ಅನ್ನೋದನ್ನೆಲ್ಲ ನೀವು ಈ ಟೆಕ್ನಾಲಜಿಯಿಂದ ಅಂದರೆ ಈ ಮಾಹಿತಿ ತಂತ್ರಜ್ಞಾನದಿಂದ ಅವರು ಮನೆಯಲ್ಲೇ ಕೂತ್ಕೊಂಡು ಮಾನಿಟರ್ ಮಾಡ್ತಾರೆ ಮನೆಯಿಂದಲೇ ಎಲ್ಲ ಮಾಡ್ತಾರೆ ಅದೇ ನಮ್ಮ ಭಾರತದಲ್ಲಿ ನಾವು ಪ್ರತಿ ಒಂದು ಕೆಲಸಕ್ಕೂ ಒಬ್ಬ ಕೆಲಸಗಾರನ ಇಟ್ಕೊಳ್ಲೇಬೇಕು ಇಲ್ಲ ನೀವೇ ಹೋಗಬೇಕು ನೈಟ್ ಆದರೂ ರಾತ್ರಿ ಆದರೂ ಹೋಗಬೇಕು ರಾತ್ರಿಯಲ್ಲಿ ಏನಿರುತ್ತೋ ಏನೋ ಗದ್ದೆಯಲ್ಲಿ ಗೊತ್ತಿರೋಲ್ಲ ಹೋಗ್ತೀವಿ ಎಷ್ಟೋ ಹಾವು ಕಚ್ಚಿರೋ ಕೇಸ್ಗಳಾಗುತ್ತೆ ಈ ಟೆಕ್ನಾಲಜಿ ಅನ್ನೋದನ್ನು ನಾವು ಯೂಸ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇದರಿಂದ ಅವರು ಗೊತ್ತಾಗುತ್ತೆ ಅವರು ನಮಗಿಂತ ಎಷ್ಟು ಮುಂದಿದ್ದಾರೆ ವ್ಯವಸಾಯದಲ್ಲಿ ಅನ್ನೋದನ್ನ ಕ್ಲೀನಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾನೆ ಅವನು ನಾವು ಏನೋ ಹೇಳ್ತೀವಿ ನಾವು ಚೈನಾದವರು ಹಂಗಿದ್ದಾರೆ ಹೆಂಗಿದ್ದಾರೆ ಅಂತಾರೆ ಬಟ್ ಈ ಟೆಕ್ನಾಲಜಿ ನೋಡಿ ಸ್ನೇಹಿತರೆ ಅವರು ಯಾ ಎಷ್ಟು ಮುಂದಿದ್ದಾರೆ ನಮಗಿಂತ ಅನ್ನೋದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ನೋಡಿ ಅವರು ಹಸಿರು ಮನೆಗಳಿಂದ ಅವ್ರಿಗೆ ಏನೇನು ಬೇಕಲ್ಲ ಎಲ್ಲ ತರ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಅಲ್ಲಿ ಹೇಗಿದೆ ಅಂದರೆ ಅವರು ಗೋರ್ಮೆಂಟೇ ಅವರಿಗೆ ಫೋರ್ಸ್ ಮಾಡಿಬಿಟ್ಟು ಈ ಹಸಿರು ಮನೆಗಳನ್ನ ತಮ್ಮ ಜಾಗದಲ್ಲೆಲ್ಲ ಹಸಿರು ಮನೆಗಳನ್ನ ಯೂಸ್ ಮಾಡಿಕೊಂಡು ಬೆಳಲಿಕ್ಕೆ ಪ್ರೋತ್ಸಾಹ ಮಾಡ್ತಾಯಿದೆ ನಮ್ಮ ಭಾರತದಲ್ಲಿ ಈ ಪ್ರೋತ್ಸಾಹನೇ ತುಂಬಾ ಕಮ್ಮಿ ಅಂತ ಹೇಳ್ಬೋದು ನೋಡಿ ಮೇಜರ್ ವಾಟರ್ ಮೆಲನ್ ಪ್ರೊಡ್ಯೂಸರ್ಸ್ ಅಂದರೆ ಕಲ್ಲಂಗಡಿ ಹಣ್ಣು ಎರಡು ಸಾವಿರದ ಹದಿನಾರದಲ್ಲಿ ಚೀನಾದಲ್ಲಿ ಎಪ್ಪತ್ತೊಂಬತ್ತು ಟನ್ ಇದ್ದರೆ ಬ್ರೆಜಿಲು ಎರಡು ಟನ್ ನಮ್ಮ ಭಾರತ ಅಲ್ಲಿ ಕಾಣ್ತಾನೇ ಇಲ್ಲ ಗೊತ್ತಾಯ್ತ ಫ್ರೆಂಡ್ಸ್ ಥರ ಎಷ್ಟು ನಾವು ಯಾವ ಇದರಲ್ಲಿ ಅಂತ ಗೊತ್ತಾಗುತ್ತೆ ನಿಮಗೆ ಹಸಿರು ಮನೆ ಹೇಗಿದೆ ಅಂತ ನೆಕ್ಸ್ಟು ನೀವು ಟಿಬೆಟ್ ಅಂತ ಇದೆ ಅಲ್ಲಿ ಟಿಬೆಟಲ್ಲಿ ಹೇಗಿದೆ ಅಂದರೆ ನೀವು ನಮ್ಮ ಸೈಡ್ ನಮ್ಮ ಭಾರತದಲ್ಲಿ ಸಿಕ್ಕಿಂ ಅಥವಾ ಗ್ಯಾಂಗ್ಟಾಕ್ ಆ ಕಡೆ ಎಲ್ಲ ಹೋಗಿದರೆ ಅಲ್ಲ ಗುಡ್ಡಗಾಡು ಪ್ರದೇಶಗಳು ಅಲ್ಲೆಲ್ಲ ನಾವು ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಆಮೇಲೆ ಕೆಲವು ಅಂತೂ ಮಂಜು ಬೀಳ್ತಾ ಇರುತ್ತೆ ಅಂದರೆ ಭೂಮಿಗಳೆಲ್ಲ ಮರಿ ಭೂಮಿಗಳ ಥರ ಇದೆ ಅಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ ನೋಡಿ ಸ್ನೇಹಿತರ ಇದು ಒಂದು ಜಾಗ ಅಲ್ಲ ನಮ್ಮದು ನಮ್ಮದು ನಮ್ಮ ಜಾಗದಲ್ಲೂ ಇದೆ ಇಲ್ಲಿ ನೋಡ್ಬೋದು ನೀವು ವೈಟ್ ವೈಟ್ ಪ್ಯಾಚಸ್ ಸೀಮಾ ಬೀಳ್ತಾ ಇರೋದು ಇಲ್ಲ ಟಿಬೆಟ್ ಸೈಡಲ್ಲಿ ಅದರ ಪಕ್ಕ ಎಲ್ಲ ಗ್ರೀನ್ ಗ್ರೀನೆಲ್ಲ ಕಾಣ್ತಾ ಇದೆ ಅವನೇನು ಕೊಟ್ಟಿದ್ದಾನೆ ಅಂದರೆ ಇದು ಎರಡೂ ಒಂದೇ ಇದರಲ್ಲಿ ಬರುತ್ತೆ ಏರಿಯಾದಲ್ಲಿ ಇದು ಕಜಾಕಿಸ್ತಾನ ವೈಟ್ ವೈಟ್ ಇದೆಲ್ಲ ಆಮೇಲೆ ಇದಿದೆಯಲ್ಲ ಇದು ಚೀನದು ನೀವು ಚೀನಾ ಸೈಡು ತುಂಬ ಹಸಿರಾಗಿ ಕಾಣ್ಬೋದು ಅದೇ ಕಜಾಕಿಸ್ತಾನ್ ಸೈಡು ಎಲ್ಲ ಬರಡು ಭೂಮಿ ಕಾಣ್ಬೋದು ಯಾಕೆಂದರೆ ಅವ್ರು ಏನು ಮಾಡ್ತೀರಾದರೆ ಅವ್ರಲ್ಲಿ ಇರೋ ಸಿ ನೀರನ್ನು ತೊಗೊಂಬಿಟ್ಟು ಡ್ರಿಪ್ ಇರಿಗೇಷನ್ನ ಯೂಸ್ ಮಾಡ್ತಾನೆ ಹರಿ ನೀರಾವರಿ ಪದ್ಧತಿಗಳನ್ನ ಅವ್ರಿಗ್ಲಿ ಇರೋವಂಥ ಲೇಕ್ ಏನೇ ಆಗಲಿ ಅದನ್ನೆಲ್ಲ ಯೂಸ್ ಅದರ ಅವಶ್ಯಕಗಳನ್ನ ತೊಗೊಂಬಿಟ್ಟು ಅವರು ಡ್ರಿಪ್ ಇರಿಗೇಷನ್ ಅಂತ ಮಾಡ್ತಾಯಿದ್ದಾರೆ ಈ ಡ್ರಿಪ್ ಇರಿಗೇಷನ್ ಮಾಡಿದರೆ ಅವರು ಅವ್ರ ಗೋರ್ಮೆಂಟ್ ಅವರಿಗೆ ಅಂದರೆ ಅಲ್ಲಿನ ಚೀನಾ ಸರ್ಕಾರವೇ ಅಲ್ಲಿ ಅವರಿಗೆಲ್ಲ ಸಹಾಯ ಮಾಡಿಬಿಟ್ಟು ಅವರಿಗೆ ಡ್ರಿಪ್ ಇರಿಗೇಷನ್ ಅಂಥ ನೆಲದಲ್ಲಿ ಅಸಿಡಿಟಿ ಜಾಸ್ತಿ ಇರುತ್ತಲ್ಲ ಅಂಥ ನೆಲದಲ್ಲಿ ಯಾವ ಬೆಳೆನ ಬೆಳಿಬೋದು ಯಾವ ಬೆಳೆ ಬೆಳೆದ್ರೆ ತುಂಬ ಆದಾಯ ಹೆಚ್ಚು ಬರುತ್ತೆ ಅನ್ನೋದೆಲ್ಲ ಅಭ್ಯಾಸ ಮಾಡಿಬಿಟ್ಟು ಅವರಿಗೆ ರೈತರಿಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಟ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಅಂಥ ಸೌಲಭ್ಯನೂ ಕೊಟ್ಬಿಟ್ಟು ಅವರಿಗೆ ಬೆಳಿಲಿಕ್ಕೆ ಕೊಡ್ತಾರೆ ಅವರು ಪ್ರತಿ ಏನಂತ ಅವ್ರಿಗೆ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಪ್ರತಿ ವರ್ಷ ಅವರು ಇಸ್ರೇಲಿಗೆ ಕಳಿಸ್ತಾರಂತೆ ಅವ್ರು ನೀರು ನಿಮ್ಗೆ ಗೊತ್ತಿರಬೇಕು ಹನಿ ನಿರೋ ಪದ್ಧತಿ ಫಸ್ಟ್ ಅಳ್ ಅಳವಡಿಸ್ಕೊಂಡಿದ್ದು ಇಸ್ರಾಲ್ ದೇಶ ಅದು ಅಲ್ಲಿ ಬರಡು ಫುಲ್ಲು ಬರಡು ಭೂಮಿನೇ ಇರೋದು ಇಸ್ರೇಲ್ ದೇಶದಲ್ಲಿ ಮ್ಯಾಕ್ಸಿಮಮ್ಮು ತುಂಬಾ ಬರಡು ಭೂಮಿ ಅವರಿಂದ ಈ ಟೆಕ್ನಾಲಜಿನ ಅವರು ಕಲ್ತುಬಿಟ್ಟು ಪ್ರತಿ ವರ್ಷ ಹತ್ತು ಹದಿನೈದು ಜನನ ಅವರಿಗೆ ಒಂದು ಟೀಮ್ ಮಾಡಿ ಕಳಿಸ್ತಾ ಇರ್ತಾರಂತೆ ಕಳಿಸ್ಬಿಟ್ಟು ಅವರಿಗೆ ಈ ಟೆಕ್ನಾಲಜಿ ಬಗ್ಗೆ ಕಲೀಲಿಕ್ಕೆ ಹೇಳ್ತಾರಂತೆ ಕಲ್ತ್ಬಿಟ್ಟು ಅವರು ಈ ಟೆಕ್ನಾಲಜಿನ ಅಳವಡಿಸ್ಕೊಂಬಿಟ್ಟು ನೋಡಿ ಇಲ್ಲಿ ತೋರಿಸಿದ್ದಾರೆ ಇವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕಲ್ತು ಬಂದಿರೋರು ಹನಿ ನೀರಾವರಿ ಪದ್ಧತಿಯನ್ನು ಹೇಗೆ ಬೆಳೆಸ್ಕೋಬೇಕು ಈ ಮಣ್ಣನ್ನು ನೋಡ್ಬೋದು ನೀವು ಯಾವ ರೀತಿ ಮಣ್ಣಿದೆ ಅಂತ ಯಾವ ಬೆಳೆ ಬೆಳಿಬೋದು ಆ ಮಣ್ಣಿನಲ್ಲಿ ಬೆಳೆ ಬೆಳೆದ್ರೆ ಹೇಗೆ ಬರುತ್ತೆ ಎಲ್ಲ ಹೇಳಿಬಿಟ್ಟು ಅವರಿಗೆ ಚೀನಾದಲ್ಲಿ ಈ ಥರ ಯೂಸ್ ಮಾಡ್ಕೊತಾರೆ ಇದು ಟಿಬೆಟ್ ಟಿಬೆಟಲ್ಲಿ ಹೂ ಬೆಳೀತಾ ಇರೋದು ಸಾರಿ ಟೊಮೊಟೊ ಬೆಳೀತಾ ಇರೋದು ಟೊಮೊಟೊನು ಚೀನಾದಲ್ಲೇ ನಂಬರ್ ಒನ್ ನೋಡಿ ಚೀನಾದಲ್ಲಿ ಐವತ್ತಾರು ಟನ್ ಮಾಡಿ ಬೆಳೆದ್ರೆ ಇಂಡಿಯಾದಲ್ಲಿ ಭಾರತದಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಟನ್ನು ಬೆಳೀತಾ ಇದ್ದಾರೆ ಅಂದರೆ ಅವರು ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಬಿಟ್ಟು ಉಳಿದಿದ್ದನ್ನೆಲ್ಲ ರಫ್ತು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಜಾಗ ಇದೆ ಈಗ ನೋಡಿ ಜಾಗ ಹೇಗಿದೆ ಅಂತ ಈ ಪೂರ ಗುಡ್ಡಗಾಡು ಪ್ರದೇಶ ಅದರ ಮಧ್ಯದಲ್ಲಿ ಅವರು ಯಾವ ರೀತಿ ಬೆಳಿತಿದ್ದಾರೆ ಅನ್ನೋದು ಹಾಗೆ ಅವರು ಲೆಸ್ಟ್ ಏನೇಳ್ತಾರೆ ಫೈನಲ್ ಸ್ಟಾಕ್ ಅಬೌಟ್ ಮೇನ್ ಕೋರ್ಪ್ಸ್ ರೈಸ್ ವೀಟ್ ಕಾನ್ಸಿನ್ ಅಂತ ದೇ ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಫಾರ್ ಅಲ್ಲ ಅಂದರೆ ರೈಸು ಅದೆಲ್ಲ ಹೇಗೆ ಬೆಳಿತಾರೆ ಅಂದರೆ ಅದು ಇದೇ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಅವಶ್ಯಕ ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆಯಲ್ಲಿ ಅವರು ರೈಸ್ನ ಹೋಗ್ತಾ ಇದ್ದಾರೆ ಇದೊಂದು ಉತ್ತಮವಾದ ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಯಾವ ಯಾವ್ಯಾವ ರೀತಿ ಬೆಳೆನ ಬೆಳೀತಾ ಇದ್ದಾರೆ ಅಂತ ಚೆನ್ನಾಗಿ ತೋರಿಸಿದಾನೆ ನೋಡಿ ಎಲ್ಲ ಟೆಕ್ನಾಲಜಿನೂ ತುಂಬ ಉತ್ತಮವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ನಾನು ಆಲ್ಮೋಸ್ಟ್ ಎಲ್ಲ ಹೇಳಿದೆ ನಿಮಗೆ ಯಾವುದೇ ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ಮೇನಾಗಿ ಮಾಡ್ತಿದ್ದಾರೆ ಅಂದರೆ ಒಂದೇ ಬೆಳೆ ಬೆಳೆದೆ ಸಮುದ್ರದಲ್ಲಿ ಮೀನು ಬೆಳೀತಾ ಇದ್ದಾರೆ ಸಾಕ್ತಾಯಿದ್ದಾರೆ ನದಿಗಳಲ್ಲಿ ನೀ ಮೀನು ಸಾಕ್ತಾಯಿದ್ದಾರೆ ಬಾತುಕೋಳಿನೂ ಸಾಕ್ಬೋದು ಅದ್ರ ಜೊತೆಗೆ ರೇಷ್ಮೆನೂ ಬೆಳೀತಾ ಇದ್ದಾರೆ ಅಂದರೆ ಎಲ್ಲ ಮಿಶ್ರ ಬೆಳೆಗಳ ಥರನೇ ಯೂಸ್ ಮಾಡ್ತಾ ಇರೋದು ಹಾಗೆ ಬರಡು ಭೂಮಿಯಲ್ಲಿ ಡ್ರಿಪ್ ಇರಿಗೇಷನ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಆ ಬೆಳೆನ ಆ ನೆಲದಲ್ಲಿ ಏನು ಬೆಳೆದರೆ ಒಳ್ಳೆಯದು ಅನ್ನೋದನ್ನು ಅಧ್ಯಾಯ ಮಾಡ್ತಾರೆ ಆಮೇಲೆ ಅದನ್ನು ಗೋರ್ಮೆಂಟೇ ಅವರಿಗೆ ಹೆಲ್ಪ್ ಮಾಡಿಬಿಟ್ಟು ಅದಕ್ಕೆ ಏನೇನು ಬೇಕಲ್ಲ ಅದಕ್ಕೆಲ್ಲ ಸಹಾಯ ಮಾಡಿಬಿಟ್ಟು ಬೆಳೆಯಲಿಕ್ಕೆ ಯೂಸ್ ಮಾಡ್ತಾರೆ ಅವರು ಇದೆಲ್ಲ ಇದರ ಜೊತೆಗೆ ಗ್ರೇಪ್ಸಲ್ಲೂ ಅಂದರೆ ದ್ರಾಕ್ಷಿಯಲ್ಲೂ ಅವರು ನಂಬರ್ ಒನ್ ಇದ್ದಾರೆ ಟೊಮೊಟೊದಲ್ಲಿ ನಂಬರ್ ಒನ್ ಇದ್ದಾರೆ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿಯಲ್ಲೂ ನಂಬರ್ ಒನ್ ಇದ್ದಾರೆ ಅದೇ ನಮ್ಮ ದೇಶದಲ್ಲಿ ಇದೆಲ್ಲ ಆಗ್ತಾಯಿಲ್ಲ ಯಾಕೆ ಅಂದರೆ ನಮ್ಮ ದೇಶದಲ್ಲಿ ನಾವು ಇನ್ನು ಹಳೆ ಬೇಸಾಯ ಪದ್ಧತಿನೇ ನೋ ಮಾಡ್ಕೊತ ಬರ್ತಾಯಿದೀವಿ ಇದೆಲ್ಲ ನೋಡಿ ಅವರು ಬೀರ್ ಅಂದರೆ ಬೀರ್ ಪ್ರೊಡಕ್ಷನಲ್ಲಿ ಅವರು ಹೇಗೆ ವೀಟೆಲ್ಲ ಅಂದರೆ ಗೋಧಿ ಎಲ್ಲ ಹಾಕ್ಬಿಟ್ಟು ಹೇಗೆ ಇದು ಮಾಡ್ತಿದ್ದಾರೆ ಅಂತ ಅದ್ರ ಜೊತೆಗೆ ಮತ್ತು ನೀವು ಇನ್ನೊಂದು ಹೇಳ್ಬೋದು ಕೃಷಿ ಅಲ್ಲ ಅಲ್ಲದೆ ಕೃಷಿಯೇ ಥರ ಹಂದಿಗಳನ್ನ ಸಾಕ್ತಾಯಿದ್ದಾರೆ ಕೋಳಿಗಳ್ನ ಸಾಕ್ತಿದ್ದಾರೆ ಎಲ್ಲ ತರಹದ ಕೃಷಿಗೆ ಸಂಬಂಧಪಟ್ಟ ಕೃಷಿಯೇ ಥರ ಅಂದರೆ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪ್ರಾಣಿಗಳ ಸಾಕಣೆ ಎಲ್ಲದರಲ್ಲೂ ಅವರು ನಮಗಿಂತ ಮುಂದೆನೇ ಇದ್ದಾರೆ ಉತ್ತಮವಾದ ಟೆಕ್ನಾಲಜಿನ ಯೂಸ್ ಮಾಡ್ತಾಯಿದ್ದಾರೆ ನಾವು ಸಹ ಈ ಕೆಲವೊಂದು ಟೆಕ್ನಾಲಜಿನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಗೊತ್ತಾಯ್ತಾ ಸ್ನೇಹಿತರೆ ಅವರಲ್ಲಿ ನಮ್ಮ ಗೋರ್ಮೆಂಟ್ ಥರನೇ ಅಲ್ಲೂ ಕಮ್ಯುನಿಸ್ಟ್ ಗೋರ್ಮೆಂಟ್ ಇದ್ದರೆ ಬಟ್ ವ್ಯವಸಾಯಕ್ಕೆ ಅವರು ತುಂಬ ಸಹಾಯ ಮಾಡ್ತಿದ್ದಾರೆ ಅಂತ ಅವನು ಬರೆದಿದ್ದಾನೆ ಬಟ್ ಆದರೆ ನಮ್ಮ ದೇಶದಲ್ಲಿ ಅದಕ್ಕೆ ಕಂಪೇರ್ ಮಾಡಿದರೆ ಗೋರ್ಮೆಂಟಿನ್ನ ಹೆಚ್ಚಿನ ಆಸಕ್ತಿ ತೋರಿಸಿ ನಮ್ಮ ದೇಶದಲ್ಲೂ ಇಂಥ ಬೆಳೆಗಳನ್ನು ಬೆಳೆಯೋಕ್ಕೆ ಪ್ರೋತ್ಸಾಹ ಮಾಡಬೇಕು ನಮ್ಮ ರೈತರಿಗೆ ಹಾಗೆ ಸಮುದ್ರದಲ್ಲಿ ಪಕ್ಕದಲ್ಲಿರುವಂಥರಿಗೆ ಅಲ್ಲಿ ಮೀನು ಹೇಗೆ ಸಾಕ್ಬೋದು ಹೇಗೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಹೇಳಬೇಕು ಹಾಗೆ ನದಿಗಳು ಪಕ್ಕದವರಿಗೆ ಕೊಳಗಳನ್ನ ಮಾಡಿಬಿಟ್ಟು ಅಲ್ಲೂ ಮೀನುಗಳನ್ನ ಹೇಗೆ ಸಾಕ್ಬೋದು ಬಾತಿಗಳ್ನ ಹೇಗೆ ಸಾಕ್ಬೋದು ಅದ್ರ ಜೊತೆಗೆ ಮೀನಿನ ಜೊತೆ ಅಲ್ಲಿ ಪಕ್ಕ ಎಲ್ಲ ರೇಷ್ಮೆನ ಹೇಗೆ ಬೆಳಿಬೋದು ಅದನ್ನೆಲ್ಲ ಹೆಲ್ಪ್ ಮಾಡಬೇಕು ನಮ್ಮ ದೇಶದಲ್ಲೂ ಹಾಗಾದರೆ ಮಾತ್ರ ನಮ್ಮ ರೈತರು ಯೂಸ್ ಬೆಳೀತಾರೆ ನಾವು ನಮ್ಮ ದೇಶನೂ ಬೆಳೆಯುತ್ತೆ ರೈತರೇ ಕೊನೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅದನ್ನು ನಮ್ಮ ದೇಶದ ರೈತರು ಮರಿಬಾರ್ದು ನಮ್ಮ ಸರ್ಕಾರನೂ ಮರಿಬಾರ್ದು ನಮ್ಮ ದೇಶಕ್ಕೆ ಸಹಾಯ ಮಾಡಬೇಕು ನಿಮಗೂ ಏನಾದರೂ ಹೆಚ್ಚಿನ ಇನ್ನು ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ಇಲ್ಲಿಗೆ ನಾನು ನನ್ನ ಈ ಎಕ್ಸ್ಪ್ಲನೇಷನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಹಳ್ಳಿ ಹೈದ ಈ ವಿಡಿಯೋ ತಮ್ಮ ಇತರ ಸ್ನೇಹಿತರಿಗರಿಗೂ ಶೇರ್ ಮಾಡಿ ಅವರಿಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಹೇಳಿ ಧನ್ಯವಾದಗಳು ಥ್ಯಾಂಕ್ ಯು